ಈ ಅಂಡಗಳಿಗೆ ತನ್ನ ನಂತರದ ಅಧಿಪತಿ ಯಾರು ಅಂತ ಯೋಚನೆ ಮಾಡ್ತಾ ಇದ್ದ. ಅಪ್ಪಿತಪ್ಪಿ ಕೂಡ ಆತನಿಗೆ ತನ್ನ ಹಿರಿಯ ಮಗ ಸನ್ನಿಯ ಮುಖ ನೆನಪಿಗೆ ಬರಲಿಲ್ಲ. ವಿಕ್ಕಿ ಈ ಪ್ರಪಂಚಕ್ಕೆ ಕಾಲಿಡೋದಕ್ಕೂ ಅಸಮರ್ಥ ಅಂತ ತೀರ್ಮಾನಿಸಾಗಿತ್ತು. ಮಲಗಿದಲ್ಲೇ ಕೊಂಚ ಸರಿದಾಡಲು ಪ್ರಯತ್ನಿಸಿದ ಡಾನ್ ಚಿನ್ನಮಾದಿ ರೆಡ್ಡಿಯ ಕಣ್ಣೆದುರಿಗೆ ಕದಲಿದ್ದು ಮೂರನೆಯ ಮಗನ ಮುಖ. ಅವನ ಹೆಸರು ಕಾರ್ತಿ ವೀರ್ಯಾರ್ಜುನ ರೆಡ್ಡಿ. ಮನೆ ಮಂದಿಯ ಪಾಲಿಗೆ ಅವನು ಕೇವಲ ಕಾರ್ತಿ. ಯಾಕೋ ತನ್ನ ಮೂರನೆಯ ಮಗನ ನೆನಪು ವೃದ್ಧನ ಮುಖದಲ್ಲಿ ಒಂದು ಸುಖದ ಮಂದಹಾಸ ಮೂಡಿಸಲಿಲ್ಲ. ಅಸಲಿಗೆ ಅವನು ಸ್ವಂತ ತಂಗಿಯ ಮದುವೆಯಲ್ಲೂ ಹೇಗೆ ಒರಚ್ಚ ಕುಳಿತಿದ್ದ ನೆನಪಿದೆಯಲ್ಲ? ಎದ್ದು ಓಡಾಡಲಿಲ್ಲ, ಅಪ್ಪನ ಪಕ್ಕದಲ್ಲಿ ನಿಂತು ಮದುವೆಗೆ ಬಂದವರನ್ನ ವೆಲ್ಕಮ್ ಮಾಡಲಿಲ್ಲ. ಅಸಲು ರೆಡ್ಡಿಗಳ ಮನೆಯ ಬೆಳೆದ ಹುಡುಗರಿಗಿರುವ ಯಾವ ಲಕ್ಷಣಗಳು ಅವನಲ್ಲಿ ಇರಲಿಲ್ಲ. ಅವನು ತಂಗಿ ಮದುವೆಗೆ ಬಂದಿದ್ದೇ ಹೆಚ್ಚು ಎಂಬಂತೆ ಕೂತಿದ್ದ. ಕೈಯಲ್ಲಿ ವಿಸ್ಕಿ ಹಿಡ್ಕೊಂಡು ಮದುವೆ ಮಂಟಪದ ಉದ್ದಕ್ಕೂ ಓಡಾಡ್ತಾ ಇದ್ದ ದೊಡ್ಡವರಿಗೆ ಅವತ್ತೇ ಚಿಕ್ಕದೊಂದು ಸಿಡಿಮುಡಿ ಮೂಡಿತ್ತು. ಮೂವರು ಮಕ್ಕಳ ಪೈಕಿ ತಮ್ಮ ಮಾತನ್ನ ಹಾಗೆ ಸಾರಾಸಾಗಟಾಗಿ ತಳ್ಳು ಹಾಕಿದವನು ಅಂದರೆ ಅವನೊಬ್ಬನೇ, ಕಾರ್ತಿ. ಯಾವ ಕಾರಣಕ್ಕೂ ತಾನು ಅಂಡವಳ್ನೊಳಕ್ಕೆ ಕಾಲಿಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದ ಕಾರ್ತಿ. ಬುದ್ಧಿಯೊಂದರಲ್ಲೇ ಅಲ್ಲ, ರೂಪಿನಲ್ಲೂ ಅವನಿಗೆ ಡಾನ್ ಚಿನ್ನಮಾದಿ ರೆಡ್ಡಿಯ ಹೋಲಿಕೆಗಳೇ ಇರಲಿಲ್ಲ. ಆ ದೊಡ್ಡ ದೇಹ, ಬಲವಾದ ಹತೋಡಾದಂತಹ ಉದ್ದನೆಯ ಕೈಗಳು, ಮೊರಟು ಬೆರಳು, ಕಡುಕಪ್ಪು ಬಣ್ಣ, ಗುಂಗ್ರು ಕೂದಲು, ಅವನು ತಂದೆಯನ್ನು ಹೋಲುತ್ತಲೇ ಇರಲಿಲ್ಲ. ಎಲ್ಲ ತಾಯಿಯ ಹೋಲಿಕೆ. ತಲೆ ಕೂದಲು ಕೂಡ ಸಾಫ್ಟ್ ಸಾಫ್ಟು. ಹುಡುಗ ಒಳ್ಳೆ ಕಸುವಾಗಿದ್ದನಾದರೂ ಸನ್ನಿಯಷ್ಟು ಸ್ಫುರದ್ರೂಪಿಯಲ್ಲ. ನೋಡಿದವ್ರಿಗೆ ಅವನದೊಂದು ದೈತ್ಯ ಮೈ ಅಂತ ಅನ್ನಿಸ್ತಲೇ ಇರಲಿಲ್ಲ. ಬಣ್ಣ ಕೂಡ ಅಷ್ಟೇ, ರೆಡ್ಡಿಗಳ ಮನೆ ಹುಡುಗರು ಹಾಗೆ ಬೆಳ್ಬೆಳ್ಳಗೆಲ್ಲ ಇರೋದಿಲ್ಲ. ಮನೆಯಲ್ಲಿ ಅಪರೂಪಕ್ಕೊಮ್ಮೆ ಭೂಗತ ಲೋಕದ ವಿಷಯಗಳು ಎಲ್ಲರೂ ಡೈನಿಂಗ್ ಟೇಬಲ್ಗೆ ಬಂದು ಕುಳಿತಾಗ ಚರ್ಚೆಗೆ ಬರ್ತಾ ಇದ್ವು. ಕಾರ್ತಿ ಅಪ್ಪಿತಪ್ಪಿ ಕೂಡ ಅವುಗಳಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ. ಊಟ ಮುಗಿಸಿದ ಮೇಲೆ ಒಂದು ಮಾತು ಹೇಳದೆ ಎದ್ದು ಹೋಗ್ಬಿಡ್ತಿದ್ದ. ಮೊನ್ನೆ ಮಾಡಿದ್ದಾದರೂ ಏನು? ಮದುವೆ ಮನೆಯ ಕಾಂಪೌಂಡಿನ ಮೂಲೆಯಲ್ಲಿ ಹೊರಚ್ಚಾಗಿ ಒಂದು ಟೇಬಲ್ ಹಾಕಿಸ್ಕೊಂಡು ಆ ಮದುವೆಗೂ ತನಗೂ ಸಂಬಂಧವೇ ಇಲ್ಲ ಎಂಬಂತೆ ಕೂತಿದ್ನಲ್ಲ. ಜೊತೆಗೆ ಅವಳು ಬೇರೆ ಇದ್ಲು, ಕ್ರಿಸ್ತು ಹುಡುಗಿ. ಏನು ಹೆಸರು ಅವಳದು? ಸೂಸನ್ನಂತೆ. ನೋಡಿದ ತಕ್ಷಣ ಹೇಳ್ಬೋದು ರೆಡ್ಡಿಗಳ ಪೈಕಿ ಹುಡುಗಿ ಅಲ್ಲ ಇವಳು ಅಂತ. ಆ ಬಣ್ಣ, ಆ ಚೆಲುವು, ಅವಳ ಗಾಂಭೀರ್ಯ ಮತ್ತು ಧೈರ್ಯ ಸ್ವತಃ ಚಿನ್ನಮಾದಿ ರೆಡ್ಡಿಗೆ ಆಶ್ಚರ್ಯ ಆಗಿತ್ತು. ಆವತ್ತಿನ ತನಕ ಅವಳ ಬಗ್ಗೆ ಎಲ್ಲರೂ ಕೇಳಿದ್ರಷ್ಟೇ, ಯಾರೂ ನೋಡಿರಲಿಲ್ಲ. ಬೇರೆ ಏನೇ ಇರಲಿ, ಮಗನ ಟೇಸ್ಟು ಚೆನ್ನಾಗಿದೆ ಅನ್ನಿಸ್ತು ದೊಡ್ಡವ್ರಿಗೆ. ಹುಡುಗಿ ಅಷ್ಟು ಚೆನ್ನಾಗಿದ್ದಳು, ತುಂಬ ಓದ್ಕೊಂಡಿದ್ದಾಳೆ ಅಂತ ನೋಡಿದ ತಕ್ಷಣ ಅನಿಸೋ ಆಗಿದ್ಲು. ಕುಟುಂಬದ ನಿಯಮದಂತೆ ಕಾರ್ತಿಕ್ ಅವಳನ್ನು ಹಿರಿಯರಿಗೆಲ್ಲ ಪರಿಚಯಿಸಿದ್ದ ಅನ್ನೋದು ಬೇರೆ ಮಾತು. ಹುಡುಗಿ ಅಷ್ಟೆಲ್ಲ ಚೆನ್ನಾಗಿದ್ರು, ಮನೆಯವ್ರು ಯಾರಿಗೂ ಅವಳು ಇಷ್ಟ ಆಗಿರಲಿಲ್ಲ. ಚಿನ್ನಮಾದಿ ರೆಡ್ಡಿಯ ಮನೆಗೆ ಸೊಸೆಯಾಗಿ ಬರುವ ಹುಡುಗಿ ಬಣ್ಣದ ಬೀಸಣಿಗೆಯಂತೆ ಬರೀ ಚೆಂದ ಇದ್ರೆ ಏನು ಉಪಯೋಗ? ಅವಳು ಈ ಮನೆಯ ಗಂಡಸು ಪ್ರಪಂಚವನ್ನು ಭರಿಸಬೇಕು. ಶೀ ಶುಡ್ ಹ್ಯಾಂಡಲ್ ಇಟ್. ಅವರ ದಂಧೆಯ ಸಮೇತ ಸೂಸನ್ ಆ ಥರದ ಹುಡುಗಿ ಆ ಥರ ಕಂಡಿರಲಿಲ್ಲ. ಅವಳು ಬಂದಿದ್ದಳು ಎಂಬುದಕ್ಕೋ ಏನೋ, ಗಾಡ್ ಫಾದರ್ ಚಿನ್ನಮಾದಿ ರೆಡ್ಡಿ ಮದುವೆ ಸಮಾರಂಭದ ಉದ್ದಕ್ಕೂ ಮಗ ಕಾರ್ತಿಯ ಕಡೆಗೆ ಅಷ್ಟಾಗಿ ಲಕ್ಷ್ಯ ಕೊಟ್ಟಿರಲಿಲ್ಲ. ಆದರೆ ಅಲ್ಲಿದ್ದವ್ರಿಗೆಲ್ಲ ಗೊತ್ತಿತ್ತು, ಕಾರ್ತಿ ಒಂದು ಕಾಲಕ್ಕೆ ಅಪ್ಪನ ಮುತ್ತಿನ ಮಗ. ನೋಡಕ್ಕೆ ನನ್ನಂತೆ ಇರ್ತಿದ್ರೆ ಏನೋ? ಅವನ ಬಿಗಿಯಾದ ದೇಹದಲ್ಲಿ ಒಬ್ಬ ಭೂಗತನಿಗೆ ಬೇಕಿರುವ ಕಸುವು ಖಂಡಿತವಾಗಿಯೂ ಇತ್ತು. ಹುಡುಗ ಮೊದಲಿನಿಂದಲೂ ಬುದ್ಧಿವಂತ, ಒಂದು ಭೂಗತರ ಫ್ಯಾಮಿಲಿ ನಡೆಸ್ಕೊಂಡು ಹೋಗ್ಬೋದಾದಂಥ ಬುದ್ಧಿವಂತಿಕೆ, ಕ್ಷಮತೆ ಎರಡೂ ಇದ್ವು. ದಂಧೆಗೆ ಬರ್ತಿದ್ರೆ ಏನಂತೆ, ಲೋಕಿ ಅಂಥವರು ಕಾರ್ತಿಯನ್ನ ಗೌರವದಿಂದ ಕಾಣ್ತಾ ಇದ್ರು. ಸನ್ನಿಯಂತೆ ದುಡುಕುತನವದನಲ್ಲ, ವಿಕ್ಕಿಯಂತೆ ಕೈಲಾಗದ ಒಳ್ಳೆಯತನದವನೂ ಅಲ್ಲ. ಇವತ್ತಲ್ಲ ನಾಳೆ ಈ ಹುಡುಗ ದೊಡ್ಡವರು ಕಟ್ಟಿದ ಪ್ರಪಂಚಕ್ಕೆ ಅಧಿಪತಿ ಆಗ್ತಾನೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಡಾನ್ ಚಿನ್ನಮಾದಿ ರೆಡ್ಡಿನೂ ಕೂಡ ಹಂಗೆ ಅಂದ್ಕೊಂಡಿದ್ದ. ಆದರೆ ಅಂಥ ಚಿನ್ನಮಾದಿ ರೆಡ್ಡಿಗೂ ತಿರುಗುಬಿದ್ದ ಕಾರ್ತಿ ಇಂಜಿನಿಯರಿಂಗ್ ಮುಗಿಸಿದವನೇ ಯಾರ ಮಾತು ಕೇಳದೆ ಸೈನ್ಯಕ್ಕೆ ಸೇರಿ ಅಲ್ಲಿ ಕಮಾಂಡೋ ಆಗ್ಬಿಟ್ಟಿದ್ದ. ಆಗಲೇ ಚಿನ್ನಮಾದಿ ರೆಡ್ಡಿಯ ಮುಖದಲ್ಲಿ ಅಸಹನೆ ಕಾಣಿಸ್ಕೊಂಡಿದ್ದು. ಅವತ್ತು ಮಗನನ್ನ ಸೈನ್ಯಕ್ಕೆ ಸೇರದಂತೆ ತಡೆಯಲು ಚಿನ್ನಮಾದಿ ರೆಡ್ಡಿ ಮಾಡಿದ್ದು ಒಂದ ಎರಡ. ಆತನ ಹೆಂಡತಿ ಕಣ್ಣೀರಿಟ್ಟಿದ್ಲು. ಸೋದರ ಮಾವಂದಿರು ಕೂಡ ಅಡ್ಡ ಬಂದಿದ್ರು. ಕಡೆಗೆ ಮಿಲಿಟ್ರಿಗೆ ಸೆಲೆಕ್ಟೇ ಆಗದಂತೆ ಮಾಡಲು
ಸೈನ್ಯದ ಡಾಕ್ಟ್ರಿಗೂ ಹಣ ಕೊಡಲಾಗಿತ್ತು. ಯಾವುದೂ ಉಪಯೋಗ ಆಗಲಿಲ್ಲ. 21 ವರ್ಷದ ಹುಡುಗ ಹೊರೆಯಿಂದ ಹಿರಿದ ಖಡ್ಗದ ಧಾರೆಯಂತಿದ್ದ ಕಾರ್ತಿ ಯಾರು ಏನು ತಡೆದರೂ ತಲೆಯುವಾಗದೆ ಕಪ್ಪು ದಿರಿಸನ ಧರಿಸಿಕೊಂಡು ಬೆಳಗಾವಿಯ ಕಮಾಂಡೋ ತರಬೇತಿ ಶಾಲೆಗೆ ಬಂದೇ ಬಿಟ್ಟಿದ್ದ. ಇಲ್ಲಿ ತಾನು ಸಾಮ್ರಾಜ್ಯವನ್ನೇ ಕಟ್ಟಿ ನಿಲ್ಲಿಸಿರುವಾಗ ಅದನ್ನು ಆಡೋದು ಬಿಟ್ಟು ಯಾರೋ ಆಫೀಸರ್ನ ಮುಂದೆ ಸೆಲ್ಯೂಟ್ ಕುಟ್ಕೊಂಡು ನಿಲ್ಲುವ ಅವಿವೇಕ ಯಾಕೆ ಬೇಕಿತ್ತಂತೆ ಅಂತ ಸಿಡಿಗುಟ್ಟಿದ್ದ ಅಪ್ಪ ಚಿನ್ನಮಾದಿರೆಟ್ಟಿ. ಅದಾದ ಕೆಲವು ವರ್ಷಗಳ ನಂತರ ಕಾರ್ತಿಯ ಫೋಟೋ ದಿನಪತ್ರಿಕೆಯಲ್ಲಿ ಬಂದಿತ್ತು. ಅವನು ಮಾಡಿದ ಅನೇಕ ಸಾಹಸಗಳ ವಿವರಣೆಯ ಸಮೇತ ಅದನ್ನು ತೋರಿಸೋಣ ಅಂದ್ಕೊಂಡು ಕೈಯಲ್ಲಿ ಪತ್ರಿಕೆ ಹಿಡಿದು ಹತ್ತಿರಕ್ಕೆ ಬಂದಿದ್ದ ವಿಕ್ಕಿ ಕೂಡ ಅದೇಕೋ ಚಿನ್ನಮಾದಿರೆಡ್ಡಿಯ ಮುಖದಲ್ಲಿನ ಗಡಸು ಗಾಂಭೀರ್ಯ ಕಂಡು ಧೈರ್ಯ ಕಮ್ಮಿ ಆದಂತಾಗಿ ಸುಮ್ಮನಾಗೋಗಿದ್ದ. ಅವತ್ತು ರಾತ್ರಿ ವಿಸ್ಕಿ ಕುಡಿತಾ ಕುಳಿತಿದ್ದಾಗ ಚಿನ್ನಮಾದಿರೆಡ್ಡಿಯ ಹೆಂಡತಿಯೇ ಧೈರ್ಯ ಮಾಡಿ ಗಂಡನ ಎದುರು ದಿನಪತ್ರಿಕೆನ ಹರಡಿದ್ಲು. ಅದನ್ನು ಕಡೆಗಣ್ಣಲ್ಲೊಮ್ಮೆ ಗಮನಿಸಿದ ವೃದ್ಧ, ಏನು ಉಪಯೋಗ, ಮನೆಗೆ ಮಗನಲ್ಲದ ಮೇಲೆ ಅಂದಿದ್ದ. ಮತ್ತೆ ಯಾರೂ ಆ ಬಗ್ಗೆ ಮಾತಾಡಿರಲಿಲ್ಲ. ಆಮೇಲೆ ಅವನು ಕಾಣಿಸ್ಕೊಂಡಿದ್ದು ತಂಗಿಯ ಮದುವೆಯಲ್ಲೇ. ಸೈನ್ಯದಿಂದ ಡಿಸ್ಚಾರ್ಜ್ ಆದ ಮೇಲೂ ಅವನ ಮನೆಗೆ ಬಂದಿರಲಿಲ್ಲ. ದಿಲ್ಲಿ ಸೇರಿಕೊಂಡು ಅಲ್ಲಿ ಯಾವುದೋ ಯೂನಿವರ್ಸಿಟಿಯಲ್ಲೊಂದು ಕೋರ್ಸ್ ಮಾಡ್ತಾ ಇದ್ದ. ಅಲ್ಲಿ ಸಿಕ್ಕವಳೇನಂತೆ ಸೂಸನ್, ಚಟ್ಟೆಕಾರಿಯವರ ಪೈಕಿಯ ಹುಡುಗಿ. ಅಂಥವಳೊಬ್ಬಳೊಂದಿಗೆ ಮಗ ದಿಲ್ಲಿಯ ಬೀದಿಗಳಲ್ಲಿ ಓಡಾಡ್ತಾ ಇದ್ದಾನೆ, ಕೆಲಸಕ್ಕೆ ಬಾರದವನಂತೆ ಅನ್ನೋ ಮಾಹಿತಿ ಚಿನ್ನಮಾದಿರೆಡ್ಡಿಗೆ ಮೇಲಿಂದ ಮೇಲೆ ಬರುತ್ತಲೇ ಇತ್ತು. ವೃದ್ಧನಿಗೆ ಬೇಸರ ಆಗ್ತಲೇ ಇತ್ತು. ಎಲ್ಲಿಯ ದಿಲ್ಲಿ, ಎಲ್ಲಿಯ ಬೆಂಗಳೂರು, ಇದು ದೊಡ್ಡವರ ನೆಟ್ವರ್ಕ್. ಅದ್ಯಾವುದು ತನಗೆ ಸಂಬಂಧವೇ ಇಲ್ಲವೆಂಬಂತೆ ಮೂಲೆಯ ಟೇಬಲಿನ ಮುಂದೆ ತನ್ನ ಗೆಳತಿಯೊಂದಿಗೆ ಕುಳಿತಿದ್ದ ಕಾರ್ತಿ ಅವಳನ್ನು ಬಿಟ್ಟು ಬಿಡದೆ ನಗಿಸ್ತಾ ಇದ್ದ. ಮದುವೆಗೆ ಬಂದ ಚಿತ್ತೂರಿನ ರೆಡ್ಡಿಗಳು, ಅವರ ಭಾರೀ ಗಾತ್ರದ ಹೆಂಡತಿಯರು, ಅವರ ಅಜಾನುಬಾಹು ಮಕ್ಕಳು, ತನ್ನ ತಂದೆಯ ಕಸುಬ್ನಲ್ಲೇ ವಯಸ್ಸಾಗಿದ್ದ ಹಿರಿಯರು, ಅವರೊಂದಿಗೆ ಸ್ನೇಹಿತರಂತಾಗಿ ಹೋಗಿದ್ದ ಪೊಲೀಸರು, ರಾಜಕಾರಣಿಗಳು ಎಲ್ಲರನ್ನು ತೋರಿಸಿ ತೋರಿಸಿ ನಗಿಸ್ತಾ ಇದ್ದ. ಒಬ್ಬೊಬ್ಬರ ಬಗ್ಗೆಯೂ ತನಗೆ ಗೊತ್ತಿದ್ದ ಕತೆಗಳನ್ನು ಹೇಳ್ತಾ ಇದ್ದ. ಸೂಸನ್ಗಳ ಅರಳು ಗಣ್ಣುಗಳಲ್ಲಿ ಆಶ್ಚರ್ಯ, ಸಂತೋಷ, ಆತಂಕ ಒಟ್ಟಿಗೆ ಅರಳ್ತಾ ಇದ್ವು. ನೀನು ಹೇಳ್ತಿರೋದೆಲ್ಲ ನಿಜವೇನಾ ಅಂತ ಮತ್ತೆ ಮತ್ತೆ ಕೇಳ್ತಾ ಇದ್ಲು. ತನ್ನ ತಂದೆ ಇಲ್ಲಿನ ಭೂಗತ ಕುಟುಂಬವೊಂದರ ಒಡೆಯ ಎಂಬುದನ್ನು ಈ ಹಂತದಲ್ಲಾದರೂ ಸೂಸನ್ಗಳಿಗೆ ಹೇಳಬೇಕು ಅಂತ ತೀರ್ಮಾನಿಸಿದ್ದ ಕಾರ್ತಿ. ಆ ವಿಷಯ ಅವಳಲ್ಲಿ ಶಾಕ್ ಹುಟ್ಟಿಸದಂತೆ ನೋಡಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದ. ಅವನಿಗೆ ತನ್ನ ತಂದೆಯ ಓಡಾಟ, ಹೆಜ್ಜೆಗಳಲ್ಲಿನ ದೃಢತೆ, ಆ ಗಾಂಭೀರ್ಯ, ಎಲ್ಲವನ್ನ ಕಣ್ಣಂಚಿನಲ್ಲೇ ನೋಡುತ್ತಾ ಎಲ್ಲವನ್ನೂ ಸಂಭಾಳಿಸಬಲ್ಲ ತಾಕತ್ತು, ಅವುಗಳ ಎಡೆಗೆ ನಿಜವಾದ ಗೌರವ ಇತ್ತು. ಕಟ್ಟಿರುವುದು ಕತ್ತಲ ಸಾಮ್ರಾಜ್ಯವೇ ಆಗಿರಬಹುದು, ಆದರೆ ಅದಕ್ಕಾಗಿ ವೃದ್ಧ ಕಡಿಮೆ ಕಷ್ಟ ಏನು ಪಟ್ಟಿಲ್ವಲ್ಲ. ಅದೆಷ್ಟು ಹಿಂಸೆ, ಬೆದರಿಕೆ, ಹೆದರಿಕೆ, ಅಭದ್ರತೆ, ಅವಮಾನಗಳನ್ನು ಅನುಭವಿಸಿದೆಯೋ ಮುದಿ ಜೀವ. ಭೂಗತ ಲೋಕದಲ್ಲಿ ಅವಮಾನ ಸಹಿಸೋದಿಲ್ಲ ಎಂದರೆ ಆಗೋದಿಲ್ಲ ಮಗ. ಅನ್ಯಾಯದ ಬದುಕು ನಮ್ಮದು. ಅನ್ಯಾಯ ಮಾಡಲು ಹೊರಟವನ ವಿರುದ್ಧ ಈ ಸಮಾಜ ಅವಮಾನಗಳ ಮಳೆಯನ್ನೇ ಸುರಿಸುತ್ತೆ. ಅದನ್ನೆಲ್ಲ ಸಹಿಸಿಕೊಳ್ಳೋ ತಾಕತ್ತಿದ್ರೇ ದೊಡ್ಡವರು ಅನ್ನಿಸ್ಕೊಳ್ಳೋಕ್ಕೆ ಸಾಧ್ಯ. ಒಂದು ಮಾತು ಚೆನ್ನಾಗಿ ನೆನ್ಪಿಟ್ಕೋ, ಈ ಜಗತ್ತಿನ ಅತ್ಯಂತ ಬಲಹೀನನಾದ ಮನುಷ್ಯ ಕೂಡ ಸದಾ ಹುಷಾರಾಗಿದ್ರೆ, ತನ್ನ ಪ್ರಯತ್ನ ಜಾರಿಯಲ್ಲಿಟ್ಟರೆ ಒಂದಲ್ಲ ಒಂದು ದಿನ ಈ ಜಗತ್ತಿನ ಅತ್ಯಂತ ಬಲಿಷ್ಠನ ಮೇಲೆ ಸೇಡ್ ತಿರಿಸ್ಕೋಬಹುದು ಅಂತ ಆತ ಹಿಂದೊಮ್ಮೆ ಹೇಳಿದ್ದು ಕಾರ್ತಿಗೆ ನೆನಪಿತ್ತು. ಆ ಕಾರಣಕ್ಕೆ ಇರಬೇಕು, ಅಪ್ಪ ಇವತ್ತಿಗೂ ತನ್ನ ಸೌಜನ್ಯ ಕಳೆದುಕೊಂಡಿಲ್ಲ, ಅಹಂಕಾರ ಬೆಳೆಸ್ಕೊಂಡಿಲ್ಲ. ಅದಕ್ಕೆ ನೋಡು, ಇಂಥ ಇಳಿ ವಯಸ್ಸಿನಲ್ಲೂ ಮದುವೆ ಮನೆಯ ಬಾಗಿಲಲ್ಲಿ ಕೈ ಮುಗಿದುಕೊಂಡು ನಿಂತು ಮದುವೆ ಬಂದವ್ರನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದಾನೆ. ಅವನು ಸೂಸನ್ಗೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದ. ಅವತ್ತು ತುಂಬ ಚುರುಕಾದ ಹುಡುಗಿ ಅದು. ನೋಡಿದ ತಕ್ಷಣ ಸನ್ನಿ, ವಿಕ್ಕಿ ಮತ್ತು ನೀನು ಅಣ್ಣ ತಮ್ಮ ಅಂತ ಗೊತ್ತಾಗೋಗ್ತೀರಿ. ನೀನು ಸ್ವಲ್ಪ ಅವರಿಬ್ಬರಿಗಿಂತ ಡಿಫ್ರೆಂಟ್ ಅಂತ ಅನ್ನಿಸ್ತೀಯ, ಆದರೂ ರಕ್ತ ರಕ್ತಾನೆ. ಆದರೆ ಜಿಮ್ಮಿ ಯಾರು ಕರ್ತಿ? ನಿಮ್ಮ ತಂದೆಗೆ ನಿಮ್ಮೆಲ್ಲರಿಗಿಂತ ಹತ್ತಿರವಿರೋನು ಅವನೇ ಅನ್ನಿಸ್ತಾನೆ. ಬಂದಾಗಿಂದ ನೋಡ್ತಿದ್ದೀನಿ, ಒಂದು ಕ್ಷಣಕ್ಕೂ ನಿಮ್ಮ ತಂದೆಯಿಂದ ದೂರಕ್ಕೆ ಸರಿಯಲ್ಲ ಅವನು. ನಿಮ್ಮ ರಿಲೇಟಿವ್ ಇರ್ಬೋದಾ ಅಂದ್ಕೊಂಡ್ರೆ ಅಸಲು ಅವನ ನಿಮ್ಮ ಜಾತಿಯ ರೆಡ್ಡಿಗಳ ಥರ ಕಾಣದೇ ಇಲ್ಲ. ಹೂ ಇಸ್ ಹೀ? ಕೇಳಿದ್ಲು ಸೂಸನ್, ಮತ್ತು ಸರಿಯಾಗೇ ಕೇಳಿದ್ಲು. ಅವನ ಹೆಸರು ಜೀವನ್ ಅಂತ. ಅಪ್ಪ ಪ್ರೀತಿಯಿಂದ ಜಿಮ್ಮಿ ಅಂತ ಹೆಸರಿಟ್ಟ. ಅವನು ಈ ಮನೆಗೆ ಬಂದಾಗ ಅವನಿಗೆ 12 ವರ್ಷ. ಜಿಮ್ಮಿ ನಮ್ಮ ಜೊತೆಲೇ ಬೆಳೆದ, ನನಗಂತೂ ಅಣ್ಣ ಅಂತಲೇ ಅನ್ನಿಸ್ತಾನೆ. ಯಾರಾದರೂ ಕೇಳಿದ್ರೆ ನಾವು 3 ಜನ ಅವನನ್ನು ಅಣ್ಣ ಅಂತಲೇ ಪರಿಚಯ ಮಾಡಿಕೊಡ್ತೀವಿ.
ಅಪ್ಪನ ನೆರಳು ಅವನು. ತಂದೆ ತಾಯಿ ತೀರ್ಕೊಂಡಾಗ ತುಂಬ ಚಿಕ್ಕ ಹುಡುಗ, ಮದ್ರಾಸಿನ ಕಣ್ಣು ಬೇನೆ ಅಂತಾರಲ್ಲ ಅದಾಗಿತ್ತಂತೆ ಅವನಿಗೆ. ಕಂಟೋನ್ಮೆಂಟ್ ಹತ್ತಿರದ ಗಲ್ಲಿಯೊಂದರಲ್ಲಿ ಸಿಕ್ಕಿದ್ನಂತೆ ಸನ್ನಿಗೆ. ಅದೇನು ಸ್ನೇಹವೋ ಏನೋ, ಅವನನ್ನು ಸನ್ನಿ ಮನೆಗೆ ಕರ್ಕೊಂಬಂದ್ಬಿಟ್ಟಿದ್ದ. ಅವತ್ತು ರಾತ್ರಿ ನಮ್ಮನೇಲಿ ಉಳ್ಕೊಂಡ. ಬೆಳಗ್ಗೆ ಎದ್ದ ಅವನಿಗೆ ಹೋಗೋಕ್ಕೊಂದು ಜಾಗ ಅಂತ ಇರಲೇ ಇಲ್ಲ. ಅವನು ನಮ್ಮನೆಯಲ್ಲೇ ಇರಲಿ ಅಂತ ಅಪ್ಪ ಅಂದ್ಬಿಟ್ಟ. ಅವತ್ತಿನಿಂದ ಜಿಮ್ಮಿ ಈ ಮನೆಯಲ್ಲೇ ಇದ್ದಾನೆ ಅಷ್ಟೆ ಅಂದಿದ್ದ ಕಾರ್ತಿ. ಸೂಸನ್ಲ ಮುಖದಲ್ಲಿ ಆ ಕುಟುಂಬದ ಬಗ್ಗೆ ಮೆಚ್ಚುಗೆ ಗೌರವ ಹೊಳೆದಿದ್ದು. ಕಾರ್ತಿಯನ್ನೇ ಮೆಚ್ಚುಗೆಯ ಕಣ್ಣಲ್ಲಿ ನೋಡ್ತಾ ಇದ್ದ ಸೂಸನ್. ಅವನು ಇಷ್ಟವಾಗಲಿಕ್ಕೆ ಇರೋದು ಒಂದಲ್ಲ ಕಾರಣ ಅನ್ನಿಸ್ತು. ನಿಜಕ್ಕೂ ಬಲಿಷ್ಠ, ಆದರೆ ಹುಂಬರಲ್ಲ. ಕುಡಿಯುವ ಗಂಡಸನ್ನ ಹುಡುಗಿಯವರು ಇಷ್ಟಪಡೋದಿಲ್ಲ, ಆದರೆ ಕಾರ್ತಿ ಕುಡಿಯೋ ರೀತಿ ಇದೆಯಲ್ಲ, ಅದನ್ನು ನೋಡಿದ ಹುಡುಗಿಯರಿಗೆ ಪ್ರಾಣ ಹೋಗೋಷ್ಟಿಷ್ಟ ಆಗುತ್ತೆ. ಕುಡಿತ ಬೇಕಾದರೆ ಒಂದು ಲಾರ್ಜ್ ವಿಸ್ಕಿಯನ್ನು ಅವನು ಇಡೀ ಸಾಯಂಕಾಲ ಕುಡಿಯುತ್ತಾ ಕುಡಬಲ್ಲ. ವಿಸ್ಕಿ ಬಟ್ಟಲಿಗೂ ತುಟಿಗೂ ಮಧ್ಯೆ ಅಪರೂಪಕ್ಕೊಂದು ಮುತ್ತು, ನಾಲ್ಕೇ ನಾಲ್ಕು ಹನಿಗಳ ಪುಟ್ಟ ಸಿಪ್. ಮೊದಲ ಸಲ ಅವನು ದಿಲ್ಲಿಯ ಲೋಧಿ ಗಾರ್ಡನ್ಸ್ನಲ್ಲಿ ತನಗೆ ಮುತ್ತುಕೊಟ್ಟಿದ್ದೆ ಹಾಗೆ ಸ್ಮಾಲ್ ಸಿಪ್. ಅವನ ಸಂಯಮವೇ ಅವನ ಬಲು ದೊಡ್ಡ ಸ್ಟ್ರೆಂತ್ ಮತ್ತು ಆಕರ್ಷಣೆ. ಆದರೆ ಅದೇ ಕಾರ್ತಿ ಆವೇಶಕ್ಕೆ ಬಿದ್ದ ಅಂದರೆ ಒಂದು ಇಡೀ ಬಾಟಲ್ ವಿಸ್ಕಿಯನ್ನು ಹತ್ತೇ ಗುಕ್ಕಿನಲ್ಲಿ ಮುಗಿಸಿ ತನ್ನ ಮೋಟರ್ ಬೈಕ್ನ ಹತ್ಕೊಂಡು ಬಿರುಗಾಳಿಯ ಎದೆಯೊಳಕ್ಕೆ ನುಗ್ಗಿ ಹೋಗ್ಬಿಡಬಲ್ಲ ಎಂಬುದು ಸೂಸನಿಗೆ ಗೊತ್ತಿರಲಿಲ್ಲ. ಇನ್ನು ಅದು ಕೂಡ ಅವನ ಆಕರ್ಷಣೆ ಮತ್ತು ಸ್ಟ್ರೆಂತ್. ಬಹುಶಃ ಕಾರ್ತಿಯ ಆ ವ್ಯಕ್ತಿತ್ವದ ತಾಕತ್ತು ಗೊತ್ತಿರುವವರು ಅಷ್ಟು ವಿಶಾಲವಾದ ಆ ಕುಟುಂಬದಲ್ಲಿ ಇಬ್ಬರೇ, ಒಬ್ಬ ಜಿಮ್ಮಿ ಮತ್ತು ಇನ್ನೊಬ್ಬರು ಗಾಡ್ಫಾದರ್ ಚಿನ್ನಮಾದಿರೆಡ್ಡಿ. ಚಿಕ್ಕ ಟೇಬಲ್ನ ಮುಂದೆ ಎದುರಾಬದರು ಕುಳಿತಿದ್ದ ಕಾರ್ತಿಯ ಜೀನ್ಸ್ನ ಮೊಳಕಾಲು ಸೂಸನಳ ಮೃದುವಾದ ಸ್ಕರ್ಟ್ನ ಮೊಳಕಾಲ ನುಣುಪನ್ನು ತಾಕ್ತಾ ಇತ್ತು. ಆವತ್ತಿಗಾಗಲೇ ಮದುವೆಯ ರಿಸೆಪ್ಷನ್ ನಡೀತಾ ಇದ್ದ ವಿಶಾಲವಾದ ಆ ಕಾಂಪೌಂಡ್ನಲ್ಲಿ ಕತ್ತಲು ದಟ್ಟವಾಗಿ ಆವರಿಸಿಕೊಂಡಿತ್ತು. ಅಲಂಕಾರದ ದೀಪಗಳು ಕತ್ತಲೆಯೊಂದಿಗೆ ಕದನಕ್ಕೆ ಇಳಿದಿದ್ದವಾದರೂ ತಾನು ಕೈಚಾಚಿದರೆ ತಾಕುವಷ್ಟು ಹತ್ತಿರದಲ್ಲಿ ಕುಳಿತಿರುವ ಸೂಸನಳ ಸ್ಕರ್ಟಿನ ತೊಡೆಯ ಇಳಿಜಾರನೊಮ್ಮೆ ಸೌರ್ಲಾ ಅಂತ ಯೋಚಿಸ್ತಾ ಇದ್ದ ಕಾರ್ತಿ. ದಿಲ್ಲಿಯ ಪಾರ್ಕ್ಗಳಲ್ಲಿ, ಪುರಾಣಿ ದಿಲ್ಲಿಯ ಬೀಡುಗಳಲ್ಲಿ, ಮಬ್ಬುಗತ್ತಲಿನ ಶ್ರೀಮಂತ ಹೋಟೆಲ್ಗಳಲ್ಲಿ, ನಯಾ ದಿಲ್ಲಿಯ ನಡುರಾತ್ರಿಯ ನಿರ್ಮಾನಶ ಬೀದಿಗಳಲ್ಲಿ ಇನ್ನಷ್ಟು ಹತ್ತಿರವಾಗಿ ಸಾಕಷ್ಟು ಸಲ ಸಿಕ್ಕಿದ್ದಾಳೆ ಸೂಸನ್. ಪ್ರಾಣ ಹೋಗುವಷ್ಟು ಅಕ್ಕರೆಯಿಂದ ಚುಂಬಿಸಿದ್ದಾನೆ. ತೋಳುಗಳಲ್ಲಿ ಆಕೆ ಗಂಟೆಗಟ್ಟಲೆ ಸುಮ್ಮನೆ ಕರಗೋಗಿದ್ದಾಳೆ. ಸೂಸನಳ ಮೈಯ ಘಮ ಅವನಿಗೆ ತನ್ನ ಮೈಯ ಮಚ್ಚೆಯಷ್ಟೇ ಪರಿಚಿತ. ಮಂಜಿನವಾಗಿದ್ರೆ ಆ ತುಟಿಗಳು ಯಾವತ್ತೋ ಕರಗೋಗ್ಬಿಡ್ತಿದ್ದೇನೋ, ಹಾಗೆ ಹಂಚಿಕೊಂಡಿದ್ದಾರೆ ಚುಂಬನವನ್ನು. ಅಲ್ಲಿ ಸಂಯಮದ ಪ್ರಶ್ನೆಯೇ ಇರಲಿಲ್ಲ. ಮದುವೆ ಯಾವತ್ತಾಗತ್ತಿ ಎಂಬ ಪ್ರಶ್ನೆಯನ್ನು ಸೂಸನ್ ಯಾವತ್ತೂ ಕೇಳಿರಲಿಲ್ಲ. ಬಯಸಿದ್ದಿದ್ರೆ ದಿಲ್ಲಿಯ ತನ್ನ ಅಪಾರ್ಟ್ಮೆಂಟ್ನಲ್ಲೇ ಯಾವತ್ತೋ ಸಮಾಗಮ ಆಗ್ತಾ ಇತ್ತು. ಆದರೆ ಯಾಕೋ ಕಾರ್ತಿಯೇ ಬೇಡ ಅಂತ ನಿರ್ಧರಿಸಿದ್ದ. ಇವತ್ತು ಈ ಕ್ರೌಡ್ನಲ್ಲಿ, ಆಸುಪಾಸಿನಲ್ಲಿ ಅಪ್ಪ ಅಮ್ಮ ಅಣ್ಣಂದಿರು ಓಡಾಡ್ತಾ ಇರುವಾಗ ಯಾಕೆ ಈಗ ಅನ್ನಿಸ್ತಾ ಇದೆಯೋ ಗೊತ್ತಿಲ್ಲ, ಒಂದು ಸಲ ಸೂಸನ್ಗಳನ್ನು ಮುಟ್ಟಬೇಕು ಅನ್ನಿಸ್ತಿದೆ. ಸ್ಪರ್ಶದ ಚಡಪಡಿಕೆಗಳೇ ಹೀಗಿರ್ತವೇನೋ ಅಂದ್ಕೊಂಡ ಕಾರ್ತಿಗೆ, ಹಾಗೆಂದುಕೊಂಡು ಎಡಕ್ಕೆ ತಿರುಗ್ತಾ ಇದ್ದಂತೆಯೇ ಅವನ ಕಣ್ಣು ಸಂಭ್ರಮದಿಂದ ಹೊಡೆದವು. ಯಾಕಂದರೆ ಅಲ್ಲಿ ನಿಖಿಲ್ ಕಾಣಿಸಿದ್ದ. ಒಮ್ಮೆ ಕಾಣಿಸಿದ ಅಂದಮೇಲೆ ಸುಮ್ಮನಿರುವ ಜೀವನ ಅದು, ಹೇಳಿ ಮಾಡಿಸಿದ ಕರಡಿಮರಿ. ಎದುರಿಗೆ ಯಾರಿದ್ದಾರೆ ಯಾರಿಲ್ಲ ಎಂಬುದನ್ನು ನೋಡದೆ ಓಡಿ ಬಂದು ಒಂದೇ ಸಲಕ್ಕೆ ಹಾರಿ ತೆಕ್ಕೆ ಹೊಡೆದುಕೊಂಡು, ಕಾರ್ತಿ ಇನ್ನೂ ಹ್ಯಾಂಡ್ಸಮ್ ಆಗ್ಬಿಡುವೋ, ನನ್ನ ಹೆಂಡತಿ ನಿಂದ ಓಡಿ ಬಂದ್ಬಿಡ್ತಾಳೆ, ಈಗಾಗಲೇ ಅವಳು ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ, ಯು ಆರ್ ಲುಕಿಂಗ್ ಡೇಂಜರಸ್ಲಿ ಸ್ಮಾರ್ಟ್ ಕಣೋ ಅಂತ ಚೀರಿ ಮುಖ ಎಲ್ಲ ಎಂಜಲಾಗಿ ಹೋಗುವಂತೆ ಮುದ್ದು ಮಾಡ್ತಾನೆ. ಅವನ ವರ್ತನೆಯಲ್ಲಿ ಯಾವತ್ತೂ ನಟನೆ ನಾಟಕಗಳಿಲ್ಲ. ಸಿನಿಮಾದವನೇ ಆಗಿದ್ರೂ ಸಹ ಅವನು ಶೂಟಿಂಗಿಗೆ ಅಂತ ಯಾವ ದೇಶಕ್ಕೆ ಹೋದರೂ ಸರಿ, ವಾಪಸ್ ಬರುವಾಗ ಕಾರ್ತಿಗೆ ಅಂತಲೇ ಏನಾದರೂ ಒಂದು ಕೈಯಲ್ಲಿ ಹಿಡ್ಕೊಂಡು ಬಂದಿರ್ತಾನೆ. ಅವನು ಸಾಮಾನ್ಯವಾಗಿ ತರೋದು ಪರ್ಫ್ಯೂಮ್ಗಳನ್ನು, ಕೊಡೋದು ಕೊಡ್ತಾನೆ. ಆಮೇಲೆ ಅತ್ಯಂತ ನಾಟಕೀಯವಾಗಿ ಕಾರ್ತಿಯ ಕೈ ಹಿಡ್ಕೊಂಡು, ಕಾರ್ತಿ ಮೈ ಬ್ರದರ್, ಈ ಪರ್ಫ್ಯೂಮ್ ಎಲ್ಲಿ ಬೇಕಾದರೂ ಯಾವತ್ತು ಬೇಕಾದರೂ ಹಾಕೋ, ಆದರೆ ಹಾಕ್ಕೊಂಡ್ಮೇಲೆ ನನ್ನ ಹೆಂಡತಿ ಸುತ್ತಮುತ್ತ ಓಡಾಡ್ಬೇಡ ಕಣೋ, ನಿನ್ನ ಜೊತೆ ಓಡ್ ಬಂದ್ಬಿಡ್ತಾಳೆ, ಈಗಾಗಲೇ ಯಾಕೋ ಅವಳು ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ ಅಂದವನೇ ದೊಡ್ಡ ದನಿಯಲ್ಲಿ ನಗ್ತಾನೆ. ಆದರೆ ಇವತ್ತು ಮಾತ್ರ ನಿಖಿಲ್ನ ವರಸೆ ಬದಲಾಗಿತ್ತು. ಹತ್ತಿರಕ್ಕೆ ಬಂದವನೇ ಎಂದಿನಂತೆ ಹಾರಿ
ತೆಕ್ಕೆಗೆ ಬಿದ್ದ, ಕೇಕೆ ಹೊಡೆದ, ಆಮೇಲೆ ಸೂಸನ್ಗಳ ಕಡೆಗೆ ತಿರುಗಿದ. ಅವನ ಸುಂದರವಾದ ಕಣ್ಣುಗಳು ಮತ್ತಷ್ಟು ಸುಂದರವಾಗಿ ಉಳಿದವು. ಕಾರ್ತಿಯ ಕೈ ಬಿಟ್ಟವನೇ ನೇರವಾಗಿ ಅವಳ ಕುರ್ಚಿಯ ಕಡೆಗೆ ಹೋದ. ಅವಳನ್ನೇ ಇಷ್ಟಗಲ ಕಣ್ಣು ಬಿಟ್ಕೊಂಡು ನೋಡುತ್ತಾ ಒಂದ್ಸಲ ಅವಳ ಕುರ್ಚಿಗೆ ಪ್ರದಕ್ಷಿಣೆ ಹಾಕಿದ. ವಾ ಕಾರ್ತಿ, ಹೂ ಇಸ್ ದಿಸ್ ಏಂಜಲ್? ಯಾವ ಲೋಕದ ರೂಪರಾಶಿ ಇದು? ನಿಂಗೆ ಸುಮ್ಮನೆ ಪರಿಚಯನಾ ಅಥವಾ ಗರ್ಲ್ ಫ್ರೆಂಡಾ? ಗರ್ಲ್ ಫ್ರೆಂಡೇ ಹೌದು ಅಂತಾದರೆ ನಾನು ಬದುಕ್ಬಿಟ್ಟೆ ಕಾರ್ತಿ, ಬದುಕ್ಬಿಟ್ಟೆ. ಇಷ್ಟು ಸುಂದರವಾದ ಗರ್ಲ್ ಫ್ರೆಂಡ್ನ ಇಟ್ಕೊಂಡು ನೀನು ನನ್ನ ಹೆಂಡತಿಯನ್ನು ಖಂಡಿತವಾಗಿ ಓಡಿಸ್ಕೊಂಡು ಹೋಗಲ್ಲ ಬಿಡು. ಅಂದಾಗೆ ನನ್ನ ಹೆಂಡತಿ ಈ ನಡುವೆ ಚೆನ್ನಾಗಿ ಮಾತಾಡಿಸ್ತೀಯ ಕಣ ಅಂತ ಅಂದವನೇ ದೊಡ್ಡ ದನಿಯಲ್ಲಿ ನಕ್ಕು ಸೂಸನ್ಗಳ ಭುಜದ ಸುತ್ತ ಕೈ ಹಾಕಿ ಅವಳನ್ನು ಕುರ್ಚಿಯಿಂದ ಎಬ್ಬಿಸಿ ನಿಲ್ಲಿಸಿ ತುಂಬ ಹಗುರಾಗಿ ತಪ್ಪಿಕೊಂಡು ಅದಕ್ಕಿಂತ ಮೃದುವಾಗಿ ಅವಳ ಹಣೆಗೊಂದು ಮುತ್ತುಕೊಟ್ಟು, ಮೀಟ್ ದಿಸ್ ಮ್ಯಾನ್ ಲೇಡಿ, ನನ್ನ ಹೆಸರು ನಿಖಿಲ್ ಅಂತ ನಾನು ಅಂತ ಅನ್ನೋಕೆ ಹೋದ. ಅಷ್ಟರಲ್ಲಿ ಸೂಸನ್, ಗ್ರೇಟ್ ಆ್ಯಕ್ಟರ್, ಪೂರ್ತಿ ಹೆಸರು ನಿಖಿಲ್ ಅರವಿಂದ್, ನನಗೆ ತುಂಬ ಇಷ್ಟವಾದ ಹೀರೋ. ನಿಮ್ಮ ಸಿನಿಮಾಗಳ ಪೈಕಿ ನಾನು ನೋಡಿದ್ದು ಒಂದೇ ಒಂದನ್ನು, ಸರ್ದ್ ಹವಾ. ಆದರೆ ಅದನ್ನೇ 17 ಸಲ ನೋಡಿದ್ದೀನಿ. ಕನ್ನಡದಲ್ಲಿ ಮಾಡಿರೋದು ನಾನು ಅಷ್ಟಾಗಿ ನೋಡಿಲ್ಲ. ಯು ಆರ್ ಎ ಗ್ರೇಟ್ ಆ್ಯಕ್ಟರ್, ನೈಸ್ ಮೀಟಿಂಗ್ ಯು ಅಂತ ಅಂದಿದ್ದನು. ನಿಖಿಲ್ಗಿಂತ ಕಾರ್ತಿಯ ಮುಖದಲ್ಲಿ ಅಚ್ಚರಿ ಇತ್ತು. ಯಾಕಂದರೆ ನಿಖಿಲ್ ಒಬ್ಬ ಹೆಸರಾಂತ ಕನ್ನಡದ ನಟ. ಅವನನ್ನು ಜನ ಬೀದಿ ಬೀದಿಗಳಲ್ಲಿ ಗುರುತಿಸ್ತಾರೆ, ಮುತ್ತುಕೊಳ್ತಾರೆ, ಹುಡುಗಿಯರು ಪ್ರಾಣ ಬಿಡ್ತಾರೆ, ಫೋನ್ ಮಾಡಿ ಪ್ರಾಣ ತಿಂತಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಿಖಿಲ್ ತನ್ನ ಎರಡನೇ ಅಣ್ಣ ವಿಕ್ಕಿಯ ಕ್ಲಾಸ್ಮೇಟ್, ಜಿಮ್ಮಿಗೆ ಆತ್ಮೀಯ ಗೆಳೆಯ, ಅಪ್ಪನ ಪಾಲಿಗೆ ಗಾಡ್ ಸನ್, ತನಗೆ ಬಾಲ್ಯ ಸ್ನೇಹಿತ. ಆದರೆ ನಿಖಿಲ್ ಅರವಿಂದ್ ಹಿಂದಿಯಲ್ಲೊಂದು ಸಿನಿಮಾ ಮಾಡಿದ್ದಾನೆ ಮತ್ತು ಅದು ಸೂಸನ್ಗೆ ತುಂಬ ಇಷ್ಟ ಅನ್ನೋ ವಿಷಯ ತನಗೆ ಗೊತ್ತೇ ಇರಲಿಲ್ಲ. ನಿಖಿಲ್ನ ಮುಖದಲ್ಲೂ ದೊಡ್ಡ ಸಂತೋಷವಿತ್ತು. ಪಕ್ಕದ ಟೇಬಲ್ನಿಂದ ಒಂದು ಕಬ್ಬಿಣದ ಚೇರ್ನ ಎಳ್ಕೊಂಡು ಕಾರ್ತಿ ಮತ್ತು ಸೂಸನ್ರ ಮಧ್ಯೆ ಹಾಕ್ಕೊಂಡು ಕುಳಿತ ನಿಖಿಲ್ ಅರವಿಂದ್. ಏಯ್, ಗೆಟ್ ಮಿ ಅ ಡ್ರಿಂಕ್. ಇಷ್ಟು ಸುಂದರವಾದ ಹುಡುಗಿನ ಭೇಟಿ ಆದಮೇಲೆ ಟೈಟಾಗಿ ಕುಡಿಲೇಬೇಕು ಅಂದು ಮತ್ತೆ ದೊಡ್ಡಗಿನಕ್ಕಿಂದ. ನಿನಗೆ ಕುಡಿಯೋ ಕಾರಣ ಬೇಕಷ್ಟೆ ಅಂತ ಮನಸ್ಸಿನಲ್ಲೇ ಹೇಳ್ಕೊಂಡ ಕಾರ್ತಿ. ಆ ತನಕ ಮದುವೆ ಮನೆಗೆ ನಿಖಿಲ್ ಬಂದ ಸಂತೋಷ ಇತ್ತಲ್ಲ, ಅದರ ಜಾಗದಲ್ಲಿ ಈಗ ನಿಧಾನವಾಗಿ ಮರುಕ, ಕರುಣೆ, ವಿಷಾದ ಆವರಿಸ್ಕೊಳ್ತಾಯಿತು. ನಿಖಿಲ್ ಅರವಿಂದನ ಕಣ್ಣುಗಳ ಕೆಳಗೆ ಕುಡಿದು ಕುಡಿದೇ ಸೃಷ್ಟಿಯಾಗಿದ್ದ ಊತಗಳು, ಆ ಬ್ಯಾಗ್ಗಳನ್ನೇ ನೋಡಿದ ಕಾರ್ತಿ, ಕಣ್ಣ ಕೆಳಗಿನ ಬ್ಯಾಗ್ಗಳನ್ನ. ಒಂದು ಕಾಲಕ್ಕೆ ಎಂಥ ಚೆಲುವ ನಿಖಿಲ್! ಯಶಸ್ಸು ಅನ್ನೋದು ಅವನಿಗೆ ಕೇಳದೆ ಬಿದ್ದ ಮಳೆಯಂತೆ ಸುರಿದಿತ್ತು. ಅವನ ಪ್ರತಿ ಸಿನಿಮಾ 25 ವಾರ ಓಡ್ತಾ ಇತ್ತು. ಅವನೊಂದಿಗೆ ನಟಿಸಲು ಹೀರೋಯಿನ್ಗಳಷ್ಟೇ ಯಾಕೆ, ಕನ್ನಡದ ಎಷ್ಟೋ ಜನ ಹೀರೋಗಳೇ ಇಷ್ಟಪಡ್ತಾ ಇದ್ರು. ಮುಖ್ಯವಾಗಿ ನಿಖಿಲ್ ಅರವಿಂದ್ ಮಕ್ಕಳಿಗೆ ಮತ್ತು ಹುಡುಗಿರಿಗೆ ತುಂಬ ಇಷ್ಟ ಆಗ್ಬಿಟ್ಟಿದ್ದ. ಅವನ ಮಾತನ್ನ ಇಂಡಸ್ಟ್ರಿಯಲ್ಲಿ ಯಾರಂದ್ರೆ ಯಾರೂ ತೆಗೆದಾಕ್ತಾ ಇರಲಿಲ್ಲ. ಇಂಥ ದೇಶದಲ್ಲಿ ಶೂಟಿಂಗ್ ಆಗಬೇಕು ಅಂತಂದರೆ ಅಂಥ ದೇಶಕ್ಕೆ ಇಡೀ ಯೂನಿಟ್ ಹೊರಟು ಬಿಡ್ತಾ ಇತ್ತು. ಹಾಗೆ ಸುಮಾರು 4 ವರ್ಷ ಇಂಡಸ್ಟ್ರಿಯನ್ನು ಆಳಿದ್ದ ನಿಖಿಲ್ ಇವತ್ತು ಹೀಗ್ಯಾಕಾಗಿದ್ದಾನೆ? ಕಾರ್ತಿಗೆ ಸಂಕಟ ಆಗ್ತಿತ್ತು. ನಿಖಿಲ್ ಇಲ್ಲದ ಸಂತೋಷ ತುಳಿಕ್ಸುತ್ತಾ ಸೂಸನ್ಗಳೊಂದಿಗೆ ಹರಡ್ತಾ ಇದ್ದ. ಅವನ ಕಂಪಿಸುವ ಕೈಗಳು ಎರಡನೇ ಪೆಗ್ ವಿಸ್ಕಿ ಕುಡಿದ ನಂತರವೇ ಕೊಂಚ ಸ್ಥಿರಗೊಂಡಿತ್ತು. ನೋಡಿದ ಕೂಡಲೇ ಶುದ್ಧ ಆಲ್ಕೋಹಾಲಿಕ್ ಅನ್ನೋದು ಸೂಸನ್ಗೂ ಗೊತ್ತಾಗ್ತಾ ಇತ್ತು. ಒಂದು ಕಾಲಕ್ಕೆ ಅಪ್ಪ ಇವನಿಗೆ ಸಹಾಯ ಮಾಡದೆ ಹೋಗಿದ್ದಿದ್ರೇ ಒಳ್ಳೇದಾಗ್ತಿತ್ತೇನೋ ಅಂತ ಥಿಂಕ್ ಮಾಡ್ತಾ ಇದ್ದ ಕಾರ್ತಿ. ಆಗಿನ್ನೂ ನಿಖಿಲ್ ಕಾಲೇಜ್ ಮುಗಿಸಿ ಪುಣೆಗೆ ಹೋಗಿ ಬಂದಿದ್ದ. ಫಿಲಮ್ ಇನ್ಸ್ಟಿಟ್ಯೂಟ್ನಲ್ಲಿ ಕೋರ್ಸ್ ಮಾಡ್ಕೊಂಬಂದಿದ್ದ. ಇಡೀ ಇಂಡಸ್ಟ್ರಿ ಸುತ್ತಾಕಿದ್ರೂ ಒಂದೇ ಒಂದು ಚಾನ್ಸ್ ಸಿಗ್ತಾ ಇರಲಿಲ್ಲ. ಅಪ್ಪ ಒಂದೇ ಒಂದು ಮಾತು ಹೇಳಿಬಿಟ್ರೆ ಖಂಡಿತವಾಗಿಯೂ ನನ್ನ ಚಾನ್ಸ್ ಸಿಕ್ಕೇ ಸಿಗುತ್ತೆ ಅಂತ ವಿಕ್ಕಿ ಮುಂದೆ ಯಾವಾಗಲೂ ಹೇಳ್ಕೊತಾ ಇದ್ದ. ವಿಕ್ಕಿ ಕೂಡ ಡಾನ್ ಚಿನ್ನಮಾದಿ ರೆಡ್ಡಿಯ ಎದುರು 2 ಸಲ ಆ ವಿಷಯ ಪ್ರಸ್ತಾಪ ಮಾಡಿದ್ದ. ಆದರೆ ಯಾಕೋ ದೊಡ್ಡವರು ಅದನ್ನು ಮನಸ್ಸಿಗೆ ಹಾಕ್ಕೊಂಡಿರಲಿಲ್ಲ. ಆ ದಿನಗಳಲ್ಲಿ ಇನ್ನೂ ಸಿನಿಮಾ ಇಂಡಸ್ಟ್ರಿಯ ಗಲ್ಲಿಗಳೊಳಕ್ಕೆ ಭೂಗತ ಲೋಕದ ಬಂದೂಕುಗಳು ಜಾಗ ಮಾಡಿಕೊಂಡು ಕಾಲಿಟ್ಟಿರಲಿಲ್ಲ. ಹಾಗೆ 2 ಸಲ ತಂದೆ ಎದುರು ನಿಖಿಲ್ನ ವಿಷಯ ಪ್ರಸ್ತಾಪಿಸಿ ಅದಕ್ಕೆ ತಂದೆಯಿಂದ ರೆಸ್ಪಾನ್ಸ್ ಬರದೇ ಇದ್ದಾಗ ವಿಕ್ಕಿ ಕೂಡ ಸುಮ್ಮನಾಗ್ಬಿಟ್ಟಿದ್ದ. ಮುಂದೆ ಅದು ಏನಾಯ್ತೋ ಏನೋ, ಒಂದು ಕನ್ನಡ ಸಿನಿಮಾದಲ್ಲಿ ನಿಖಿಲ್ಗೆ ಅವಕಾಶ ಸಿಕ್ಕೇ ಬಿಡ್ತು. ಹೊಸ ನಿರ್ಮಾಪಕ, ಹೊಸ ನಿರ್ದೇಶಕ, ಹೊಸ ಟೀಮು, ಹೊಸ ಥೀಮು. ಸಿನಿಮಾ ಎಂಥ ದೊಡ್ಡ ಹಿಟ್ ಆಗಿತ್ತು ಅಂತಂದರೆ